ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ SRTV ಭಾಗವತ ಪುರಾಣ ಭಾಗ 47ಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ದೇನುಕಾಸುರನ ವಧೆ ಹಾಗೂ ಕಾಳಿಯನೊಂದಿಗಿನ ಯುದ್ಧದ ಬಗ್ಗೆ ತಿಳಿದಾಯಿತು. ಈ ಎಪಿಸೋಡ್ನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಏತಕ್ಕಾಗಿ ಎರಡು ಬಾರಿ ಬೆಂಕಿಯನ್ನು ನುಂಗಿದರೆಂದು ತಿಳಿಯೋಣ. ಕಾಳಿಯನ ಪೀಡೆಯಿಂದ ವಿಮುಕ್ತಿ ಹೊಂದಿದ್ದಕ್ಕಾಗಿ ವೃಂದಾವನ ವಾಸಿಗಳೆಲ್ಲರೂ ಬಹಳ ಸಂತೋಷಗೊಂಡು ಕೃಷ್ಣನ ಮೇಲೆ ಅಪಾರವಾದ ಪ್ರೀತಿ ಸುರಿಸಿದರು. ಅಲ್ಲೇ ಯಮುನಾ ದಡದೊಳಗೆ ಎಲ್ಲರೂ ಸಂಭ್ರಮಿಸಿದರು. ಅದಾಗಲೇ ಕತ್ತಲಾಗುತ್ತಾ ಬಂತು. ಹಾಗಾಗಿ ಈ ಸಮಯದಲ್ಲಿ ಮನೆಗೆ ಹೋಗುವುದಕ್ಕಿಂತಲೂ ಎಲ್ಲರೂ ಇಲ್ಲೇ ಈ ರಾತ್ರಿ ನಿದ್ರಿಸೋಣವೆಂದು ತೀರ್ಮಾನಿಸಿದರು. ಎಲ್ಲರೂ ಮೈಮರೆತು ನಿದ್ರಿಸುತ್ತಿರುವಾಗ ರಾಕ್ಷಸ ಮಾಯೆಯೊಂದು ಅರಣ್ಯದೊಳಗೆ ಪ್ರವೇಶಿಸಿ ಒಣಗಿದ ಎಲೆಗಳ ಮೇಲೆ ಬೆಂಕಿ ಚಿಮ್ಮಿತು. ಆ ಬೆಂಕಿ ಬಲುಬೇಗನೆ ಅರಣ್ಯವಿಡೀ ಆವರಿಸಿತು. ಆ ಶಾಖದಿಂದ ಎಚ್ಚರಗೊಂಡ ವೃಂದಾವನ ವಾಸಿಗಳು ಬೆಂಕಿ ಬೆಂಕಿ ಎಂದು ಕೂಗಾಡಿದರು. ಕೊನೆಗೆ ಎಲ್ಲರೂ ಕೃಷ್ಣ ಕೃಷ್ಣ ರಕ್ಷಿಸು ರಕ್ಷಿಸು, ನೀನು ಮಾತ್ರವೇ ನಮ್ಮೆಲ್ಲರನ್ನೂ ಈ ಆಪತ್ತಿನಿಂದ ರಕ್ಷಿಸಲು ಸಾಧ್ಯ ಎಂದು ಬೇಡಿದರು. ಹಾಗಾಗಿ ಶ್ರೀಕೃಷ್ಣ ಅವರಿಂದ ಸ್ವಲ್ಪ ದೂರ ಹೋಗಿ ನಿಂತು ಕಣ್ಣು ಮುಚ್ಚಿ ನೋಡಿದರು. ಅದು ರಾಕ್ಷಸ ಮಾಯೆ ಎಂಬುದು ಅವರಿಗೆ ಅರ್ಥವಾಯಿತು. ಆಗ ಶ್ರೀಕೃಷ್ಣ ಆ ಎಂದು ಬಾಯಿ ಅಗಲಿಸಿ ಉರಿಯುತ್ತಿರುವಂತಹ ಬೆಂಕಿಯನ್ನೆಲ್ಲ ಪಾನಕದಂತೆ ಕುಡಿದು ಬಿಟ್ಟರು. ಆ ದೃಶ್ಯ ಯಾರೂ ನೋಡಿರದಿದ್ದರೂ ಶ್ರೀಕೃಷ್ಣನ ಮಾಯೆಯಿಂದಲೇ ಬೆಂಕಿ ಆರಿ ಹೋಗಿರಬೇಕೆಂದುಕೊಂಡು ಮತ್ತೆ ಎಲ್ಲರೂ ಕೃಷ್ಣನನ್ನು ಹೊಗಳಿದರು. ಮುಂಜಾನೆಯಾಯಿತು. ಎಲ್ಲರೂ ವೃಂದಾವನಕ್ಕೆ ಹಿಂದಿರುಗಿದರು. ಕಾಲ ಕಳೆಯುತ್ತಾ ಬಂತು. ಎಲ್ಲವೂ ಸಕ್ರಮವಾಗಿ ಸಾಗುತ್ತಿತ್ತು. ಶ್ರೀಕೃಷ್ಣನೆಂದರೆ ಚಿಕ್ಕವರು ದೊಡ್ಡವರೆಂಬ ಭೇದ ಭಾವವಿಲ್ಲದೆ ಎಲ್ಲರಿಗೂ ಭಕ್ತಿ ಪ್ರೀತಿ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಪ್ರತಿ ದಿನದಂತೆಯೇ ಶ್ರೀಕೃಷ್ಣ ಬಲರಾಮರು ತಮ್ಮ ಸ್ನೇಹಿತರೊಂದಿಗೆ ಸೇರಿ ಹಸುಗಳನ್ನು ಮೇಯಿಸಲು ಗೋವರ್ಧನಗಿರಿ ಪರ್ವತದ ಬಳಿ ಇರುವ ಅರಣ್ಯಕ್ಕೆ ಹೊರಟರು. ಅಲ್ಲಿ ಹಸುಗಳನ್ನು ಮೇಯಲು ಬಿಟ್ಟು ಇವರು ಆಟದಲ್ಲಿ ಮುಳುಗಿ ಹೋದರು. ಅವರನ್ನೇ ನೋಡುತ್ತಾ ಅವರನ್ನೇ ಅನುಸರಿಸುತ್ತಾ ಕೆಲ ದಿನಗಳಿಂದ ಒಬ್ಬ ರಾಕ್ಷಸ ಅವರನ್ನು ಹಿಂಬಾಲಿಸುತ್ತಿದ್ದ. ಶ್ರೀಕೃಷ್ಣ ಬಲರಾಮರನ್ನು ಹೇಗಾದರೂ ಅಂತ್ಯಗೊಳಿಸಬೇಕೆಂದು ಎದುರು ನೋಡುತ್ತಿದ್ದ ಆ ರಾಕ್ಷಸ, ಅವನಿಗೆ ಈ ದಿನ ಅವಕಾಶ ಕೂಡಿಬಂತು. ಅವನೂ ಸಹ ಒಬ್ಬ ಗೊಲ್ಲ ಬಾಲಕನಂತೆ ವೇಷ ಬದಲಾಯಿಸಿಕೊಂಡು ಶ್ರೀಕೃಷ್ಣರ ಬಳಿ ಬಂದು, ನಾನು ಇಲ್ಲೇ ಹತ್ತಿರದಲ್ಲಿರುವ ಹಳ್ಳಿಯಲ್ಲಿ ನಿವಾಸವಿದ್ದೇನೆ. ನನಗೆ ನಿಮ್ಮೆಲ್ಲರನ್ನೂ ನೋಡಿ ಬಹಳ ಸಂತೋಷವಾಗುತ್ತಿದೆ. ನನಗೂ ನಿಮ್ಮೊಂದಿಗೆ ಆಟವಾಡಬೇಕೆನಿಸುತ್ತಿದೆ. ನನ್ನನ್ನು ನಿಮ್ಮೊಂದಿಗೆ ಸೇರಿಸಿಕೊಳ್ಳಿ ಎಂದು ಬೇಲಾಡಿದ. ಆ ರಾಕ್ಷಸನ ಹೆಸರು ಪ್ರಲಂಬಾಸುರ. ಆ ಬಾಲಕನನ್ನು ನೋಡಿದ್ದೇ ಅವನೊಬ್ಬ ರಾಕ್ಷಸನೆಂದು ಶ್ರೀಕೃಷ್ಣರಿಗೆ ಅರ್ಥವಾಗಿತ್ತು. ಅಷ್ಟಕ್ಕೂ ಕೃಷ್ಣನಿಂದ ತಪ್ಪಿಸಿಕೊಳ್ಳಬಲ್ಲವನು ಈ ಭೂಮಂಡಲದಲ್ಲಿ ಯಾರಾದರೂ ಇರಲು ಸಾಧ್ಯವೇ? ಅದು ತಿಳಿಯದೆ ಪ್ರಳಂಬಾಸುರ ಶ್ರೀಕೃಷ್ಣನ ಮುಂದೆಯೇ ತನ್ನ ನಾಟಕ ಶುರು ಮಾಡಿದ್ದ. ಆಗ ಶ್ರೀಕೃಷ್ಣ ಏನೂ ತಿಳಿಯದವರಂತೆ, ಸರಿ, ನೀನು ಸಹ ನಮ್ಮಲ್ಲಿ ಒಬ್ಬನಂತೆ ನಮ್ಮ ಗುಂಪಿಗೆ ಸೇರಿಕೋ ಎಂದು ಅನುಮತಿಸಿದರು. ಅದೇ ರೀತಿ ಪ್ರಳಂಬಾಸುರನೂ ಸಹ ಅವರೊಂದಿಗೆ ಆಟವಾಡಲು ಪ್ರಾರಂಭಿಸಿದ. ಆದರೆ ಪ್ರತಿ ಆಟದಲ್ಲಿಯೂ ಶ್ರೀಕೃಷ್ಣರೇ ಗೆಲ್ಲುತ್ತಿದ್ದರು. ಅದರಿಂದ ಪ್ರಳಂಬಾಸುರ ಕೋಪಗೊಂಡು, ಇಲ್ಲೇನೋ ಮೋಸ ನಡೆಯುತ್ತಿದೆ, ಪ್ರತಿ ಆಟದಲ್ಲಿಯೂ ನೀನೇ ಹೇಗೆ ಗೆಲ್ಲಲು ಸಾಧ್ಯ ಎಂದು ಗಲಾಟೆ ಶುರು ಮಾಡಿದ. ಆಗ ಶ್ರೀಕೃಷ್ಣ, ಸರಿ, ಹಾಗಾದರೆ ನಾವೆಲ್ಲರೂ ಎರಡು ಗುಂಪುಗಳಂತೆ ಬೇರ್ಪಟ್ಟು ಆಟವಾಡೋಣ. ಇದರಲ್ಲಿ ಸೋತವರು ಗೆದ್ದವರನ್ನು ತಮ್ಮ ಬೆನ್ನಿನ ಮೇಲೆ ಹೊತ್ತುಕೊಂಡು ಕಾಂಡೀರವ ಮರದವರೆಗೂ ಹೋಗಬೇಕೆಂದರು. ಹಾಗೆ ಆಗಲಿ ಎಂದು ಮಕ್ಕಳೆಲ್ಲರೂ ಎರಡು ಗುಂಪುಗಳಾಗಿ ಬೇರ್ಪಟ್ಟರು. ಒಂದು ಗುಂಪಿಗೆ ಶ್ರೀಕೃಷ್ಣ ನಾಯಕರಾದರೆ ಮತ್ತೊಂದು ಗುಂಪಿಗೆ ಬಲರಾಮ ನಾಯಕರಾಗಿದ್ದರು. ಪ್ರಳಂಬಾಸುರ ಶ್ರೀಕೃಷ್ಣನ ಗುಂಪಿನೊಳಗೆ ಸೇರಿದ. ಮೊದಲನೇ ಸುತ್ತಿನಲ್ಲಿ ಬಲರಾಮರ ತಂಡ ಸೋತು ಹೋಯಿತು. ಹಾಗಾಗಿ ಬಲರಾಮರ ತಂಡದವರು ಶ್ರೀಕೃಷ್ಣನ ತಂಡದವರನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡರು. ಎರಡನೇ ಸುತ್ತಿನಲ್ಲಿ ಶ್ರೀಕೃಷ್ಣರ ತಂಡ ಸೋತು ಹೋಯಿತು. ಆಗ ಬಲರಾಮರ ತಂಡಕ್ಕೆ ಸೇರಿದ ಸುಧಾಮನನ್ನು ಶ್ರೀಕೃಷ್ಣ, ಭದ್ರಸೇನನನ್ನು ವೃಷಭ, ಪ್ರಳಂಬಾಸುರ ಬಲರಾಮರನ್ನು ಹೊತ್ತುಕೊಂಡು ಕಾಂಡೀರವ ಮರ ತಲುಪಿದರು. ಎಲ್ಲರೂ ಮರದ ಬಳಿ ಬೆನ್ನಿನ ಮೇಲೆ ಹೊತ್ತುಕೊಂಡವರನ್ನು ಕೆಳಗಿಳಿಸಿದರೆ ಪ್ರಳಂಬಾಸುರ ಮಾತ್ರ ನಿಲ್ಲದೆ ವೇಗವಾಗಿ ಬಲರಾಮರನ್ನು ಹೊತ್ತುಕೊಂಡು ಓಡಲು ಶುರು ಮಾಡಿದ. ಕಂಸನ ಆಜ್ಞೆಯ ಮೇಲೆ ಶ್ರೀಕೃಷ್ಣನನ್ನು ಕೊಲ್ಲಲು ಬಂದಿದ್ದ ಪ್ರಳಂಬಾಸುರ. ಆದರೆ ಕೃಷ್ಣನನ್ನು ಕೊಲ್ಲುವುದು ಅಷ್ಟೊಂದು ಸುಲಭವಲ್ಲವೆಂಬುದು ಅವನಿಗೆ ಅದಾಗಲೇ ಅರ್ಥವಾಗಿತ್ತು. ಹಾಗಾಗಿ ಅವನು ಈ ಬಲರಾಮನೆಂದರೆ ಕೃಷ್ಣನಿಗೆ ಪಂಚಪ್ರಾಣ, ಅರ್ಧ ಬಲವಿದ್ದಂತೆ, ಇವನನ್ನಾದರೂ ಕೊಂದು ಬಿಡೋಣವೆಂದು ತೀರ್ಮಾನಿಸಿದ. ಮೊದಲಿಗೆ ಬಲರಾಮರಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಹಿಂದಿರುಗಿ ನೋಡಿದರೆ ಕೃಷ್ಣ ಕಿರುನಗುತ್ತಾ ನಿಂತಿದ್ದರು. ಶ್ರೀಕೃಷ್ಣ ತನ್ನ ಶಕ್ತಿಯನ್ನು ಬಲರಾಮರೊಳಗೆ ಪ್ರವೇಶಿಸಿದರು.
ಅದರಿಂದ ಬಲರಾಮನ ಶರೀರ ಬೆಟ್ಟದಷ್ಟು ಭಾರವಾಗಿ ಬದಲಾಯಿತು. ಅಷ್ಟೊಂದು ಭಾರವನ್ನು ಹೊರಲಾರದೆ ಪ್ರಳಂಬಾಸುರ ಒಂದು ಕ್ಷಣ ನಿಂತು ತನ್ನ ನಿಜವಾದ ರೂಪಕ್ಕೆ ಬದಲಾದ. ಕಪ್ಪಗಿನ ಒಂದು ದೊಡ್ಡ ಮೋಡದಂತಹ ಶರೀರ, ಬೆಳ್ಳಗಿನ ಆನೆಯ ದಂತಗಳಂತಹ ಕೋರೆ ಹಲ್ಲುಗಳು, ಕೆಂಪಗಿನ ಜ್ವಾಲಾಮುಖಿಯಂತಹ ಕಣ್ಣುಗಳು, ಕೈಗಳಿಗೆ ಚಿನ್ನದ ಖಡ್ಗಗಳು, ತಲೆಯ ಮೇಲೆ ಚಿನ್ನದ ಕಿರೀಟದೊಂದಿಗೆ ಭಯಾನಕವಾಗಿದ್ದ ಅವನ ಬೆನ್ನಿನ ಮೇಲೆ ಚಂದ್ರನಂತೆ ಬೆಳ್ಳಗೆ ಪಳಪಳನೆ ಹೊಳೆಯುತ್ತಾ ಬಲರಾಮ ಕುಳಿತಿದ್ದರು. ಶ್ರೀಕೃಷ್ಣರ ಶಕ್ತಿ ಬಲರಾಮರಿಗೆ ಬಂದಿದ್ದೇ ತಡ ತಾವು ಯಾರೆಂಬುದು ಅವರಿಗೆ ಅರ್ಥವಾಯಿತು. ಬಲರಾಮ ತನ್ನ ಶಕ್ತಿಯನ್ನೆಲ್ಲ ಮುಷ್ಟಿಯಲ್ಲಿ ತುಂಬಿಕೊಂಡು ಪ್ರಳಂಬಾಸುರನ ತಲೆಯ ಮೇಲೆ ಜೋರಾಗಿ ಚಚ್ಚಿದರು. ಆ ಏಟಿಗೆ ಪ್ರಳಂಬಾಸುರನ ತಲೆ ಎರಡು ಭಾಗವಾಗಿ ಸೀಳಿತು. ಅಲ್ಲೇ ಪ್ರಾಣ ಬಿಟ್ಟು ಬೆಟ್ಟದಂತೆ ನೆಲದ ಮೇಲೆ ಬಿದ್ದ ಪ್ರಳಂಬಾಸುರ. ಆ ದೃಶ್ಯವನ್ನು ನೋಡಿದ ಮಕ್ಕಳೆಲ್ಲರೂ ಅಲ್ಲಿಗೆ ಓಡಿ ಬಂದು ಬಲರಾಮರಿಗೆ ಜೈಕಾರ ಹಾಕಿದರು. ಅದನ್ನು ನೋಡಿದ ದೇವತೆಗಳು ಸಂತೋಷಿಸಿ ಬಲರಾಮರ ಮೇಲೆ ಹೂಮಳೆ ಸುರಿಸಿದರು. ಅಷ್ಟರಲ್ಲಿ ಸಂಜೆಯಾಯಿತು. ಎಲ್ಲರೂ ಮನೆಗೆ ಹಿಂದಿರುಗಿ ನಡೆದ ಎಲ್ಲಾ ವಿಷಯವನ್ನು ಮನೆಯವರಿಗೆ ತಿಳಿಸಿದರು. ಎಲ್ಲರೂ ಬಲರಾಮರ ಪರಾಕ್ರಮವನ್ನು ಮೆಚ್ಚಿಕೊಂಡರು. ಹೀಗೆಯೇ ಕೆಲ ದಿನಗಳು ಕಳೆದವು. ಮತ್ತೆ ಎಂದಿನಂತೆ ಹಸುಗಳನ್ನು ಮೇಯಿಸಲು ಅರಣ್ಯದೊಳಗೆ ಹೊರಟರು ಕೃಷ್ಣ ಬಲರಾಮರು. ಆಗಿನ್ನೂ ಬೇಸಿಗೆ ಮುಗಿದಿರಲಿಲ್ಲ. ಎಲ್ಲೂ ಹಸಿ ಹುಲ್ಲು ಸಿಗದ ಕಾರಣ ಮೇವು ಹುಡುಕುತ್ತಾ ಹಸುಗಳೆಲ್ಲವೂ ದೂರ ಹೊರಟು ಹೋದವು. ಆಟದಲ್ಲಿ ಮೈಮರೆತ ಮಕ್ಕಳು ಹಸುಗಳನ್ನು ಗಮನಿಸಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಹಸುಗಳು ಎಲ್ಲೂ ಕಾಣಿಸದ ಕಾರಣ ಎಲ್ಲರೂ ಹಸುಗಳನ್ನು ಹುಡುಕಾಡಲು ಪ್ರಾರಂಭಿಸಿದರು. ಅಲ್ಲೇ ದೂರದಲ್ಲೊಂದು ಹಚ್ಚ ಹಸುರಿನಿಂದ ತುಂಬಿರುವ ಪ್ರದೇಶವೊಂದು ಕಾಣಿಸಿತು. ಬಹುಶಃ ಹಸುಗಳು ಅಲ್ಲೇ ಹೋಗಿರಬೇಕೆಂದುಕೊಂಡು ಎಲ್ಲಾ ಮಕ್ಕಳು ಹಸುಗಳನ್ನು ಹುಡುಕುತ್ತಾ ಆ ವನದೊಳಗೆ ಪ್ರವೇಶಿಸಿದರು. ಆದರೆ ಅಲ್ಲೆಲ್ಲೂ ಹಸುಗಳ ಶಬ್ದ ಮಾತ್ರ ಕೇಳಿಸಲಿಲ್ಲ. ಆದರೆ ಭಯಾನಕವಾದ ಆಪತ್ತು ಮಾತ್ರ ಅವರಿಗಾಗಿ ಎದುರು ನೋಡುತ್ತಿತ್ತು. ಹಠಾತ್ತನೆ ಆಗಸದಷ್ಟೆತ್ತರಕ್ಕೆ ಕಾಡ್ಗಿಚ್ಚು ಶುರುವಾಯಿತು. ಮಕ್ಕಳೆಲ್ಲರೂ ಅದನ್ನು ನೋಡಿ ಹೆದರಿ ಹೋಗಿ ಕೃಷ್ಣ ಕೃಷ್ಣ ಕಾಪಾಡು ಕಾಪಾಡು ಎಂದು ಕೂಗಾಡಿದರು. ಆಗಲೂ ಸಹ ಕೃಷ್ಣನ ತುಟಿಯ ಮೇಲೆ ನಗು ಮಾತ್ರ ಹೋಗಲಿಲ್ಲ. ಆಗ ಶ್ರೀಕೃಷ್ಣ, ಸ್ನೇಹಿತರೆ, ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ಳಿ ಎಂದು ಆದೇಶಿಸಿದರು. ಎಲ್ಲರೂ ಅವರ ಆಜ್ಞೆಯನ್ನು ಪಾಲಿಸುತ್ತಾ ಕಣ್ಗಳನ್ನು ಮುಚ್ಚಿಕೊಂಡರು. ಆಗ ಶ್ರೀಕೃಷ್ಣ ಹತ್ತಿರ ಸುಳಿಯುತ್ತಿದ್ದಂತಹ ಆ ಬೆಂಕಿಗೆ ಎದುರಾಗಿ ನಿಂತು ತನ್ನ ಬಾಯನ್ನು ತೆರೆದರು. ಆಗ ಆ ಬೆಂಕಿಯೆಲ್ಲವೂ ನೇರವಾಗಿ ಅವರ ಬಾಯೊಳಗೆ ಹೊರಟು ಹೋಯಿತು. ಕೆಲ ಕ್ಷಣಗಳ ನಂತರ, ಸರಿ, ಈಗ ನಿಮ್ಮ ಕಣ್ಣುಗಳನ್ನು ತೆರೆದು ನೋಡಿ ಎಂದರು ಶ್ರೀಕೃಷ್ಣ. ಎಲ್ಲರೂ ಕಣ್ತೆರೆದು ನೋಡಿದರು. ಆದರೆ ಎದುರಿಗೆ ವಿಚಿತ್ರವಿತ್ತು. ಬೆಂಕಿ ಎಲ್ಲವೂ ಮಾಯವಾಗಿತ್ತು. ಕಾಣಿಸದೇ ಹೋದ ಹಸುಗಳೂ ಸಹ ಅವರ ಕಣ್ಣೆದುರಿಗೇ ಇತ್ತು. ಎಲ್ಲೋ ಅರಣ್ಯದೊಳಗೆ ಪ್ರವೇಶಿಸಿದ್ದ ಅವರು ಈಗ ನೋಡಿದರೆ ಮುಂಚೆ ಆಟವಾಡುತ್ತಿದ್ದ ಸ್ಥಳದಲ್ಲಿಯೇ ನಿಂತಿದ್ದರು. ಏನೂ ಅರ್ಥವಾಗದೆ ಎಲ್ಲರೂ ಶ್ರೀಕೃಷ್ಣನಿಗೆ ನಮಸ್ಕರಿಸಿದರು. ಇನ್ನು ಶ್ರೀಕೃಷ್ಣ ಗೋಪಿಕೆಯರ ಸೀರೆ ಕದಿಯಲು ಕಾರಣವೇನೆಂದು ಭಾಗವತ ಪುರಾಣ ಭಾಗ 48 ನೋಡೋಣ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.